नमस्कार नानु सौम्य मणली बीजेपी के रौडी शीटर सेर्पड़े विचार के संबंध बीजेपी विरुद्ध कांग्रेस दाड़ी मुंदुवर्सिदे सरणिया कांग्रेस फेसबुक लेवड़ी बीजेपी के रौडी शीटर सेर्पड़े विचार के संबंध निरंतर वग्दाड़ता है कांग्रेस बीजेपी विरुद्ध कांग्रेस दाड़ी मुंदुवर्सिदु सरणिया कांग्रेस फेसबुक लेवड़ी 40% सरकारा एफपी पेज नली पोस्ट रौडी शीटर बीजेपी सेर्पड़े लेवड़ी बीजेपी सेर्पड़े ऐन अर्हते लिस्ट हाक कनिष्ठ 20 केस अदरली केस उत्तम अंत ब्राकेटल हाक अत्याचारी आगे वांटेड लिस्ट नल्लिरबेकु हफ्ता वसूलियली पड़गिरबेकु अंत कांग्रेस लेवड़िया इष्टेल्ला अर्हते बीजेपी सेर्पड़ेगोळ्ळबहुदु सेर्पड़े 40% कमीशन ग्यारंटी अंत फेसबुक पेज नल्ली कालिडिता इदे कांग्रेस इष्टे अल्ल सचिव वि सोमण्ण मनेगे रौडी शीटर विल्सन गार्डन नाग याक बंदिद्द अंत कूड प्रश्ने माडिदे सो इदु बीजेपी गे कांग्रेस कालिडिदिरुवंतद्दु अवर फेसबुक पोस्ट गळन्न नावु नोड्ता इद्दीवि मोदलेल्ल रौडी शीटर गळु अंतंद्रे यारु एनु व्यवहार इत्तु बीजेपी गे सेरोदक्के एन अर्हते इरबेकु इदेल्लवन्न कूड अवरु बरेदिद्दारे 40% सरकार रौडी शीटर एल्ला विचारगळन्नु कूड ई ओंदु पोस्ट नल्लि अवरु प्रस्ताप माडिद्दारे ನಾವು ಯಾವುದೇ ರೌಡಿಗಳನ್ನ ಸೇರಿಸಿಕೊಂಡಿಲ್ಲ ಯಾವುದೇ ರೌಡಿಗಳನ್ನ ಬಿಜೆಪಿ ಪ್ರೋತ್ಸಾಹ ಮಾಡಿಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ರೌಡಿಗಳಿಗೆ ಯಾವುದೇ ಕಾಲಾವಕಾಶ ನೀಡೋದಿಲ್ಲ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ ನಾವು ಯಾವುದೇ ರೌಡಿಗಳನ್ನ ಪ್ರೋತ್ಸಾಹ ಮಾಡಿಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿರುವಂತದ್ದು ರೌಡಿಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಸೋಮಣ್ಣ ಅವರ ಮನೆಗೆ ವಿಲ್ಸನ್ ಗಡೆ ನಾಗ ಮತ್ತೊಬ್ಬ ರೌಡಿ ಶೀಟರ್ ಭೇಟಿ ಕೊಟ್ಟಿದ್ದಾನೆ ಅವತ್ತು ಸೈಲೆಂಟ್ ಸುನಿಲ್ಲ ಫೈಟ್ ಇದ್ದೀರಾ ಏನಾಗ್ತಿದೆ ನಾವು ನಮ್ದು ಅವರೇ ನೋಡ್ರಿ ಇದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಚ್ಛೆಪಡೋದಿಲ್ಲ ನಿಮಗೆ ಇಂಟರೆಸ್ಟ್ ಇರಬೇಕು ನಮಗೆ ಪಕ್ಷಕ್ಕೆ ಯಾವುದೇ ರೌಡಿಗಳನ್ನು ನಾವು ಎಂಟರ್ಟೈನ್ ಮಾಡಲ್ಲ ಅವರು ಯಾವುದು ಅವಕಾಶಗಳನ್ನು ಕೊಡೋದಿಲ್ಲ ಬಹಳ ಸ್ಪಷ್ಟವಾಗಿದೆ ಹೀಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ರೌಡಿಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಸೋಮಣ್ಣ ಅವರ ಮನೆಗೆ ವಿಲ್ಸನ್ ಗಡೆ ನಾಗ ಮತ್ತೊಬ್ಬ ರೌಡಿ ಶೀಟರ್ ಭೇಟಿ ಕೊಟ್ಟಿದ್ದಾನೆ ಅವತ್ತು ಸೈಲೆಂಟ್ ಸುನಿಲ್ಲ ಫೈಟ್ ಇದ್ದೀರಾ ಏನಾಗ್ತಿದೆ ನಾವು ನಮ್ದು ಅವರೇ ನೋಡ್ರಿ ಇದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಚ್ಛೆಪಡೋದಿಲ್ಲ ನಿಮಗೆ ಇಂಟರೆಸ್ಟ್ ಇರಬೇಕು ನಮಗೆ ಪಕ್ಷಕ್ಕೆ ಯಾವುದೇ ರೌಡಿಗಳನ್ನು ನಾವು ಎಂಟರ್ಟೈನ್ ಮಾಡಲ್ಲ ಅವರು ಯಾವುದು ಅವಕಾಶಗಳನ್ನು ಕೊಡೋದಿಲ್ಲ ಬಹಳ ಸ್ಪಷ್ಟವಾಗಿದೆ ಹೀಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ರೌಡಿಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಸೋಮಣ್ಣ ಅವರ ಮನೆಗೆ बीजेपी के रौडी शीटर सेर्पड़ आगता बेहतर कांग्रेस बीजेपी नदे टॉक वॉर जोर आगता है डीके शि सचिव अश्वथ नारायण नदे वाक्स मर हेगे बनी नोड़े कुस्ती माड़ जन बेकल कुस्ती माड़ जन इला अदे कुस्ती माड़े सेरकोता सेरकोलीड़ी मकल बेकल ಸಿದ್ಧಾಂತ ಯಾವತ್ತಿದೆ ಬಿಜೆಪಿಗೆ ಎಲ್ಲಿದೆ ಏನು ಸಿದ್ಧಾಂತ ಇದೆ ಯಾವತ್ತು ಸಿದ್ಧಾಂತದ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಗೂಂಡಾಗಳ ಪಕ್ಷ ರೌಡಿಗಳ ಪಕ್ಷ ಅನ್ನಂತದ್ದು ಸಾರ್ವತ್ರಿಕವಾಗಿ ಗೊತ್ತಿರುವಂತ ವಿಚಾರ ಹಾಗಾಗಿ ಇವತ್ತು ಆ ಪಕ್ಷದ ಅಧ್ಯಕ್ಷರೇ ಇನ್ನಲ್ಲೆ ನೋಡಿದ್ರೆ ಗೊತ್ತಾಗುತ್ತೆ ಸೋ ಅಲ್ಲಿ ಇರುವಂತ ಸದಸ್ಯರು ನಾಯಕರು ಹೆಚ್ಚಕಡೆ ಇಂತ ಬ್ಯಾಕ್ ಗ್ರೌಂಡ್ ಇರೋರೇ ಭಾರತೀಯ ಜನತಾ ಪಾರ್ಟಿ ಜನಪರವಾಗಿರುವಂತದ್ದು ಜನರ ಪಕ್ಷ ನಮ್ದು ಇಂತ ಯಾವುದೇ ಸಂಸ್ಕೃತಿಗೆ ಮಾನ್ಯತೆನೂ ಕೊಡಲ್ಲ ಅದಕ್ಕೆ ಆದ್ಯತೆನೂ ಕೊಡಲ್ಲ ಜನಪರವಾಗಿ ಕೆಲಸ ಮಾಡುವಂತದಾಗುತ್ತೆ ಹಾಗಾಗಿ ಇಂತ ಯಾವುದೇ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದ ಅವಲೋಕನವನ್ನ ಮಾಡ್ಕೊಂಡು ತನ್ನ ಪಕ್ಷದ ಅಭಿಯಾನವನ್ನ ಮಾಡ್ಕೊಂಡ್ರೆ ಉತ್ತಮ ಇವಾಗ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅನಿಲ್ ಬಾಸುರು ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅನಿಲ್
ಬಿಜೆಪಿಗೆ ರೌಡಿ ಶೀಟರ್ಗಳ ಸೇರ್ಪಡೆ ವಿಚಾರವನ್ನೇ ಇಟ್ಕೊಂಡು ಕಾಂಗ್ರೆಸ್ ಹಿಗ್ಗಾಮುಗ್ಗ ಜಾಡಿಸ್ತಾ ಇರುವಂಥದ್ದು. ಈಗ ಫೇಸ್ಬುಕ್ನಲ್ಲೂ ಕೂಡ ಪೋಸ್ಟ್ ಮಾಡಿ ಬಿಜೆಪಿ ಕಾಲೆಳಿತಿದ್ದಾರೆ. ಒಟ್ಟಾರೆಯಾಗಿ ಯಾವ ರೀತಿಯಾಗಿ ವಾಕ್ ಸಮರಕ್ಕೆ ಕಾರಣ ಆಗಿದೆ ಒಂದು ವಿಚಾರ. ಅನಿಲ್, ನಿಮ್ಗೆ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ, ಏನಂತ ಕಾಂಗ್ರೆಸ್ ರೌಡಿ ಶೀಟರ್ಗಳ ವಿಚಾರವಾಗಿ ಏನು ಒಂದು ವಂದಾಳಿಯನ್ನ ಬಿಜೆಪಿ ಮೇಲೆ ಮಾಡ್ತಾ ಇದೆ? ಯಾಕಂತ ಹೇಳಿದ್ರೆ ಈಗಾಗ್ಲೇ ರೌಡಿ ಶೀಟರ್ಗಳು ಬಿಜೆಪಿನ ಸೇರೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋಂತ ಮಾಹಿತಿ ಇದೆ. ಹೀಗಾಗಿ ಇದನ್ನ ನೋಡ್ತಾ ಇದ್ರೆ ರೌಡಿಗಳನ್ನ ಕೂಡ ಬಿಜೆಪಿ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಈ ಕಾಂಗ್ರೆಸ್ಗೆ ಕಾಂಗ್ರೆಸ್ನವರು ಬಿಜೆಪಿ ಅವರನ್ನ ಈ ರೌಡಿ ಶೀಟರ್ಗಳ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಗ್ಗಾಮುಗ್ಗ ಜಾಡಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಮುಂದೆ ಕುಸ್ತಿ ಮಾಡೋದಕ್ಕೆ ಬೇಕಲ್ಲ, ಹಾಗಾಗಿ ಅವ್ರು ಸೇರಿಸ್ಕೊಳ್ತಾ ಇದ್ದಾರೆ. ಬಿಜೆಪಿ ಅಂತಂದ್ರೇ ರೌಡಿಗಳ ಪಕ್ಷ ಅಂತ ಆರೋಪವನ್ನ ಮಾಡಿದ್ರೆ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣರು. ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ ಏನು ಅನ್ನುವಂಥದ್ದು ಸಾರ್ವಜನಿಕವಾಗಿಯೇ ಜಗತ್ ಜಾಹೀರಾಗಿದೆ. ಆದರೂ ಕೂಡ ಬಿಜೆಪಿ ವಿಚಾರಕ್ಕೆ ಬರ್ತಿದ್ದಾರೆ ಅಂತ ಅಶ್ವಥ್ ನಾರಾಯಣರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಕಾಲೇಜು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಮಾಡಿಲ್ಲ ಅಂತಿದ್ದಾರೆ ಸಿಎಂ. ನಿರ್ಧಾರ ಮಾಡಿದ್ದಾರೆ ಅಂತಿದ್ದಾರೆ ವಕ್ಫ್ ಬೋರ್ಡ್ ಅಧ್ಯಕ್ಷ. 6 ತಿಂಗಳ ಹಿಂದೆ 10 ಜಿಲ್ಲೆಗಳಲ್ಲಿ ಕಾಲೇಜ್ ತೆರೆಯಲು ನಿರ್ಧಾರ ಆಗಿತ್ತು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವ ಸಲುವಾಗಿ ನಿರ್ಧರಿಸಿದ್ವಿ ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫೀಸಾ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ಅವರೇ ನ್ಯೂಸ್ 18ಗೆ ಕ್ಲಾರಿಟಿಯನ್ನ ಕೊಟ್ಟರು. ಇದ್ರ ಬಗ್ಗೆ ನನ್ನ ಜೊತೆ ಆಗ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಾಗ್ಲಿ ಯಾವುದೇ ಚರ್ಚೆಗಳಾಗಿಲ್ಲ, ಬಟ್ ಅಧ್ಯಕ್ಷರು ಯಾಕೆ ಈ ರೀತಿ ಹೇಳಿದ್ದಾರೆ ನಮಗ್ ಗೊತ್ತಿಲ್ಲ ಅಂತ. ಆದ್ರೆ ಸ್ವತಃ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು 6 ತಿಂಗಳ ಹಿಂದೆಯೇ ನಿರ್ಧಾರ ಆಗಿತ್ತು ಅನ್ನುವಂತ ಮಾಹಿತಿಯನ್ನ ಕೊಡ್ತಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಪ್ರಧಾನಮಂತ್ರಿಯವರ ಆ ಒಂದು ಆಂದೋಲನದೊಂದಿಗೆ ನಾವು ಈ ವಿಚಾರವಾಗಿ ನಮ್ಮ ಈ 25 ಕೋಟಿ ರೂಪಾಯಿಯ ನಮ್ಮ ಹಣ ಉಳಿಕೆ ಹಣವನ್ನು ಮಂಗಳೂರು ಅದೇ ರೀತಿಯಲ್ಲಿ ಕೊಡಗು ಚಿಕ್ಕಮಗಳೂರು ಬಿಜಾಪುರ ಒಂದು ಮಹಿಳಾ ಕಾಲೇಜುಗಳನ್ನು ಮಾಡಬೇಕು ಎಂಬ ತೀರ್ಮಾನ ಕಳೆದ 6 ತಿಂಗಳ ಮುಂಚೆನೆ ವಕ್ ಬೋರ್ಡ್ ನಿರ್ಧಾರಕ್ಕೆ ಬಂದಿದೆ. ಅದರಲ್ಲಿ ಎಲ್ಲ ಮಹಿಳೆಯರಿಗೆ ಎಲ್ಲ ಮಕ್ಕಳ ಹೆಣ್ಮಕ್ಕಳ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಆ ಒತ್ತು ಕೊಡಬೇಕಾದ ಶಿಕ್ಷಣ ಇಲಾಖೆಯವರ ಯಾವುದೆಲ್ಲ ನಿರ್ದೇಶನಗಳಿರುತ್ತೋ ಅದೇ ರೀತಿಯಲ್ಲಿ ಅಲ್ಲಿ ಸ್ಕೂಲ್ ಮಾಡಬೇಕು, ಕಾಲೇಜ್ ಮಾಡಬೇಕು, ಐಟಿಐ ಮಾಡಬೇಕು, ಆಯಾಯ ಸಂಸ್ಥೆಗಳಿಗೆ ಬಿಟ್ಟಂತ ವಿಚಾರ. ಅದರಲ್ಲಿ ಮಹಿಳೆಯರಿಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ನಾವು ಈಗಾಗಲೇ 10 ಶಾಲಾ ಕಾಲೇಜುಗಳನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಈ ಶಾಲೆ ಮತ್ತು ಕಾಲೇಜುಗಳ ಅನುಮತಿ ಅದೇ ರೀತಿ ಇನ್ನಿತರ ವಿಚಾರಗಳು ಆ ಸಂಸ್ಥೆಗೆ ಬಿಟ್ಟದ್ದು. ಆ ಸಂಸ್ಥೆಯವರು ಆ ಬಿಲ್ಡಿಂಗ್ ಆದ ನಂತರ ಅದರ ಏನೆಲ್ಲ ಅನುಮತಿ ಕೇಳಬೇಕು ಸರ್ಕಾರದಿಂದ, ಅದೇ ರೀತಿಯಲ್ಲಿ ಬೇರೆ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ಅದನ್ನು ಆ ಸಂಸ್ಥೆಯವರು ಅವರು ಪಡ್ಕೊಳ್ತಾರೆ. ಮುಸ್ಲಿಮರಿಗಾಗಿ ಪ್ರತ್ಯೇಕ ಕಾಲೇಜು ಬಗ್ಗೆ ಸ್ಪಷ್ಟನೆ ನೀಡಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಆ ರೀತಿ ಚರ್ಚೆ ಆಗಿಲ್ಲ, ಪ್ರಸ್ತಾವನೆಯೂ ಇಲ್ಲ ಅಂತ ಹೇಳಿದ್ದಾರೆ. This is not the stand of my government. If anything is there, let the walk chairman come and speak to me. I don't know. ಏನು ವಕ್ಫ್ ಬೋರ್ಡ್ ಅಧ್ಯಕ್ಷರು ಒಮ್ಮೆ ನನ್ನ ಜೊತೆ ಮಾತಾಡಿದ್ರು, ಬರೀ ಮುಸ್ಲಿಂ ಕಾಲೇಜ್ ಮಾಡಬೇಕು ಅಂತ ಉಲ್ಲೇಖ ಮಾಡಿರಲಿಲ್ಲ. ಕಾಲೇಜ್ ಮಾಡೋದಾದ್ರೆ ಎಲ್ಲಾ ಮಕ್ಕಳಿಗೆ ಆಗ್ಲಿ ಅಂತ ಚರ್ಚಿಸಿದ್ರು ಅಷ್ಟೇ ಅಂತ ನ್ಯೂಸ್ 18ಗೆ ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ನಮಸ್ತೆ ಮೇಡಮ್. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಪ್ರತ್ಯೇಕ ಮುಸ್ಲಿಂ ಕಾಲೇಜ್ ಅನ್ನ ತೆರೆಯಲಾಗುತ್ತೆ ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು, ಅದರ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೆಲ್ಲದಕ್ಕೂ ಸ್ವತಃ ಸಿಎಂ ಅವರೇ ಈಗ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಅಂತ. ಹಾಗಾದ್ರೆ ನಿಜಕ್ಕೂ ಈ ಒಂದು ವಿಚಾರ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದೇ ಇರ್ಲಿಲ್ವಾ? ಬರ್ದೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತಾ ಅಂತ? ಈಗ ಆಕ್ಚುಲಿ ಸಿಎಂ ಸರ್ ಅವರೇ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಅದು ನಿಜಾನೇ ಇದೆ. ಈ ಸರ್ಕಾರದ ಹಂತದಲ್ಲಿ ಯಾವುದೇ ರೀತಿಯ ಇದ್ರ ಬಗ್ಗೆ ಚರ್ಚೆ ಆಗಿರ್ಲಿಲ್ಲ. ವೈಯಕ್ತಿಕ ಅವರು ಭೇಟಿ ಆದಾಗ ಅವ್ರ ವಿಚಾರ ಅವರು ಮಂಡನೆ ಮಾಡಿದ್ರು, ಅಂದ್ರೆ ಒಂದ್ ಕಾಲೇಜ್ ತೆಗಿಬೇಕು ಅಂತೇಳಿ. ಆ ಟೈಮಲ್ಲಿ ನಾವು ಬರೀ ಮುಸ್ಲಿಂ ಮಕ್ಕಳು ಅಂತ ಹೇಳಕ್ ಆಗಲ್ಲ, ಎಲ್ಲಾರನು ಸೇರ್ಸ್ಕೊಂಡ್ ತೆಗಿಯೋದು ಅಂತೇಳಿ, ಅಂದ್ರೆ ತೆಗಿಬಹುದು ಅಂತೇಳಿ ಒಂದು ಹಂಗೆ ಅಂದ್ರೆ ಆಫ್ ದಿ ರೆಕಾರ್ಡ್ ನಮ್ ಚರ್ಚೆ ಆಗಿತ್ತು. ಬಟ್ ಈ ರೀತಿ ಸರ್ಕಾರದಿಂದ ಯಾವ್ದೇ ನಮ್ಗೆ ಗಮನಕ್ಕೂ ಇಲ್ಲ, ಮತ್ತೆ
ಸರ್ಕಾರದ ಹಂತದಲ್ಲಿ ಯಾವುದೇ ಈ ಚರ್ಚೆನೂ ಆಗಿಲ್ಲ, ಸರ್ಕಾರದ ಅಪ್ರೂವಲ್ ಇಲ್ಲ, ಏನೂ ಇಲ್ಲದೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಓಕೆ, ಈಗ ಒಂದ್ ವೇಳೆ ಆತರದ ಏನಾದ್ರೂ ಪ್ರಸ್ತಾವನೆ ಇದ್ರೆ ವಕ್ಫ್ ಬೋರ್ಡ್ ಅವರು ಸರ್ಕಾರದ ಜೊತೆ ಚರ್ಚೆ ಮಾಡ್ಲಿ ಅಂತ ಕೂಡ ಸಿಎಂ ಅವ್ರು ಹೇಳಿರೋದ್ರಿಂದಾಗಿ ಹೌದು ಆತರದೊಂದು ಚಿಂತನೆ ಇದ್ರೆ ಮುಂದೆ ನೀವು ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆನ ಇಡ್ತೀರಾ ಮೇಡಮ್? ಇಲ್ಲ, ಆ ಬಗ್ಗೆ ನಮ್ಮ ಹತ್ರ ಯಾವುದು ಚರ್ಚೆ ಆಗಿಲ್ಲ. ಅವ್ರು ನಮಗ್ ಪ್ರಸ್ತಾವನೆ ಕೊಡ್ಲಿ ವಕ್ಫ್ ಬೋರ್ಡ್ ಇಂದ, ಆಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡಬಹುದು. ಬಟ್ ಈ ರೀತಿಯಲ್ಲಿ ಏನದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ಇದು ಮಾಡ್ಬೇಕು ಅನ್ನೋಂಥದ್ದು ಯಾವುದು ಕೂಡ ಆಗಿಲ್ಲ. ಓಕೆ ಮೇಡಮ್, ಸ್ವತಃ ನೀವೇ ಸಚಿವೆ ಆಗಿದ್ರಿ ವಕ್ಫ್ ಬೋರ್ಡ್ಗೆ, ಆದ್ರೂ ಕೂಡ ಇದು ನಿಮ್ಮ ಗಮನಕ್ಕೂ ಬಂದಿರ್ಲಿಲ್ವಾ ಅಂತ? ಇಲ್ಲ ಇಲ್ಲ, ನಮ್ ಗಮನಕ್ ಬಂದಿದ್ರೆ ನಾವ್ ಏನ್ ಅನ್ನೋದೊಂದು ನಿರ್ಣಯ ತಗೊಳ್ತಿದ್ವಿ, ಏನಾದ್ರೂ ಮಾಡ್ತಿದ್ವಿ, ಸಿಎಂ ಅವ್ರ ಹತ್ರ ಮಾತಾಡ್ತಿದ್ವಿ. ಮೇಡಮ್, ಹಾಗಾದ್ರೆ ಈಗ ನಿಮ್ಮ ಗಮನಕ್ಕೂ ತರದೆ, ಸಿಎಂ ಅವರ ಗಮನಕ್ಕೂ ತರದೆ, ಸರ್ಕಾರದ ಗಮನಕ್ಕೂ ತರದೆ ಅವ್ರು ಈ ರೀತಿಯಾಗಿ ಒಂದು ವಿಚಾರನ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಏನಾದ್ರೂ ಕ್ರಮ ಕೈಗೊಳ್ತೀರಾ? ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ಎಷ್ಟು ಮಟ್ಟಿಗೆ ಈಗ ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಅಂತ ನಿಮ್ಗೆ ಗೊತ್ತು, ಈಗ ಸದ್ಯ ಏನೇಳಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅಂತ? ಇಲ್ಲ, ನಾನು ಅವ್ರ ಅಧ್ಯಕ್ಷ ಹತ್ರ ಮಾತಾಡ್ತೇನೆ, ಯಾಕಂದ್ರೆ ನಾನು ಕೂಡ ಇವತ್ತು ಬೆಳಿಗ್ಗೆಯಿಂದ ಅದು ನೋಡ್ತಾ ಇದ್ದೇನೆ. ನಾನು ಇಲ್ಲಿ ಏನದು ಅಂಜನಾದ್ರಿ ಮತ್ತು ಕ್ಷೇತ್ರದ ಇದ್ರ ಕಡೆ ಇದ್ದೆ, ಯಾಕಂದ್ರೆ ಹನುಮ ಮಾಲಾಧಾರಿಗಳು ಈಗ ಮೂರ್ನಾಲ್ಕು ದಿನ ಅಲ್ಲಿ ಅಂಜನಾದ್ರಿಗೆ ಬರೋದ್ರಿಂದ ಅದು ಕೂಡ ನನ್ನ ಇಲಾಖೆದ ಇರೋದ್ರಿಂದ ಅಲ್ಲಿ ನಾವು ತಯಾರಿಗಳನ್ನು ಮಾಡ್ಕೊಳ್ಳುವಂತದ್ದು ಮಾಡ್ತಾ ಇದ್ವಿ. ಈಗ ನಾನು ಇದು ಗಮನಕ್ಕೆ ಬಂದಿದ್ದೆ, ಬೆಳಿಗ್ಗೆ ನಾನು ಸಿಎಂ ಸರ್ ಅವ್ರ ಹತ್ರ ಕೂಡ ಫೋನ್ ಮಾಡಿದ್ದೆ, ಅವ್ರ ಒಂದು ಕಾರ್ಯಕ್ರಮದಲ್ಲಿದ್ರು ಮತ್ತು ಸಿಎಂ ಅವರು ಕೂಡ ಒಂದು ಇದರ ರಿಪ್ಲೈ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅಧ್ಯಕ್ಷರಿಗೆ ನಾನು ಮಾತಾಡ್ತೀನಿ ಯಾಕೆ ಈ ರೀತಿ ಮಾಡಿದಾರೆ ಅನ್ನೋದು, ಯಾಕಂದ್ರೆ ನಮ್ ಗಮನಕ್ಕೂ. ಮೇಡಮ್, ಈಗ ಇದು ನೀವ್ ಹೇಳ್ತಾ ಇದ್ರ ಸ್ವತಃ ನಮ್ ಜೊತೆ ಮಾತಾಡ್ತಾ, ಬಟ್ ವಕ್ಫ್ ಬೋರ್ಡ್ ಅಧ್ಯಕ್ಷರು ಹೇಳಿದ್ದಾರೆ ಅನ್ನುವಂಥದ್ದು ವಿಚಾರ ಏನಂದ್ರೆ ಅದಕ್ಕೆ ನಿಮ್ಮ ಸಮ್ಮತಿ ಇತ್ತು ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ, ಕಾಲೇಜ್ ನಿರ್ಮಾಣಕ್ಕೆ ನಿಮ್ಮ ಸಮ್ಮತಿ ಕೂಡ ಇತ್ತು ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ಬೋದು, ಅವ್ರು ಮಾತಾಡಿರ್ಬೋದು, ಬಟ್ ನಮ್ಗೆ ಯಾವ್ದು ರೀತಿ ಆ ರೀತಿ ಯಾವ್ದು ಕೂಡ ಇರ್ಲಿಲ್ಲ ಯಾವ್ದು ಚರ್ಚೆ. ಅದು ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು ಅಂತಂದ್ರೆ, ಇಂತಿಷ್ಟು ಕೋಟಿ ಹಣವನ್ನ ಇದಕ್ಕೆ ಮೀಸಲಿಡ್ಲಾಗುತ್ತೆ, ಇಂತಿಷ್ಟ ಕಾಲೇಜ್ಗಳನ್ನ ಇಲ್ಲಿ ಇಲ್ಲಿ ತೆರಿತೀವಿ ಅನ್ನುವಷ್ಟು ಮಟ್ಟಿಗೆ ದೊಡ್ಡ ವಿಚಾರ ಆಗಿತ್ತದು. ಅಷ್ಟೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅದು ಕೂಡ ನಿಮ್ಮ ಗಮನಕ್ಕೆ ಬರದೆ ಸರ್ಕಾರದ ಗಮನಕ್ಕೂ ಕೂಡ ತಾರದೆ. ಹೌದು, ಅವ್ರ ಬೋರ್ಡ್ ನಲ್ಲಿ ಏನಾದ್ರೂ ಚರ್ಚೆ ಮಾಡಿರ್ಬೋದು, ಅದ್ರ ಬಗ್ಗೆ ನಮ್ ಗಮನಕ್ಕೆ ಯಾವ್ದು ಕೂಡ ಇಲ್ಲ. ಹಾ ಮೇಡಮ್, ಇದ್ರ ಬಗ್ಗೆ ನೀವೀಗ ಅಧ್ಯಕ್ಷರ ಜೊತೆ ಮಾತಾಡ್ತೀರಿ ಹಾಗಾದ್ರೆ? ಮಾತಾಡ್ತೀನಿ, ಯಾಕೆ ಈ ತರ ಮಾಡಿದಾರೆ ಅನ್ನೋದು ಕೇಳ್ತೀನಿ. ಓಕೆ. ಬೆಂಗಳೂರಲ್ಲಿ ಬಸ್ನಲ್ಲಿ ಮಹಿಳೆ ಮೇಲೆ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮಾತನಾಡಿದ್ದಾರೆ. 29ರಂದು ಸಂಜೆ ಬಸ್ನಲ್ಲಿ ಅತ್ಯಾಚಾರ ಆಗಿದೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಡ್ರಾಪ್ ಕೊಡೋ ನೆಪದಲ್ಲಿ ಬಸ್ ಹತ್ತಿಸಿಕೊಂಡು ಕೃತ್ಯ ನಡೆದಿದೆ. ನಾಗರಬಾವಿ ಜಂಕ್ಷನ್ ಬಳಿ ಅತ್ಯಾಚಾರ ಮಾಡಿದ್ದಾರೆ. ಆರೋಪಿ ಚಾಕ್ ತೋರಿಸಿ ಹಲ್ಲೆಗೂ ಯತ್ನ ಮಾಡಿದ್ದಾನೆ. ಆರೋಪಿ ಶಿವಕುಮಾರ್ನ 7 ದಿನ ಕಸ್ಟಡಿ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರೇ ಮಾತನಾಡಿದ್ದಾರೆ. 29ನೇ ತಾರೀಕಿಗೆ ಸಾಯಂಕಾಲ ನಗರದಲ್ಲಿ ಚಂದ್ರಾ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿದೆ. ಇದರಲ್ಲಿ ಈಗಾಗಲೇ ಆರೋಪಿತನ್ನು ನಾವು ದಸ್ತಿಗಿರಿ ಮಾಡಿದ್ದೀವಿ. ಇದರಲ್ಲಿ ಮಹಿಳೆ, ಸಂತ್ರಸ್ತ ಮಹಿಳೆ ಏನಿದ್ದಾರೆ, ಅವರು ನ್ಯಾಯಂದಹಳ್ಳಿ ಜಂಕ್ಷನ್ನಲ್ಲಿ ಬಸ್ಗೋಸ್ಕರ ನಿಂತಾಗ ಅಲ್ಲಿ ಆರೋಪಿ ಏನಿದ್ದಾನೆ ಅವನು ಒಂದು ಶಾಲಾ ವಾಹನದಲ್ಲಿ ಬಂದು ಮನೆಗೆ ಡ್ರಾಪ್ ಕೊಡ್ತೀನಂತ ನೆಪ ಹೇಳಿ ಅದೇ ಸ್ಕೂಲ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿರುವಾಗ ದಾರಿಯಲ್ಲಿ ಅವ್ರ ಮನೆ ಹತ್ರ ಹೋಗದೆ ಅನ್ನಪೂರ್ಣೇಶ್ವರಿ ನಗರ್ ಹತ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಜಾಗದಲ್ಲಿ ಹೋಗಿ ಬಸ್ಸಲ್ಲಿ ಅತ್ಯಾಚಾರ ಮಾಡಿದ್ದಾನೆ. ಈ ವಿಷಯ ತಿಳಿದ ತಕ್ಷಣ DCP ACP ಹಾಗೂ ಎಲ್ಲ ಹಿರಿಯ ಅಧಿಕಾರಿಯವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಕೂಡಲೇ ಪ್ರಕರಣ ಕೂಡ ದಾಖಲಾಗಿದೆ, ಆ ಬಸ್ಸು ಕೂಡ ಜಪ್ತಿಯಾಗಿದೆ, ಮತ್ತೆ ಆರೋಪಿನೂ ಕೂಡ ನಾವು ದಸ್ತಿಗಿರಿ ಮಾಡಿದ್ದೀವಿ, ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಅವನಿಗೀಗಾಗಲೇ ದಸ್ತಿಗಿರಿ ಮಾಡಿ 7 ದಿನ ಪೊಲೀಸ್ ಕಸ್ಟಡಿನ ನಾವು ತಗೊಂಡಿದ್ದೀವಿ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ 2 ದಿನಗಳ ಹಿಂದೆ ಖಾಸಗಿ ಬಸ್ನ ಚಾಲಕ ಡ್ರಾಪ್ ಕೊಡುವಂತಹ ನೆಪದಲ್ಲಿ ಮಹಿಳೆಗೆ ಅತ್ಯಾಚಾರ ಮಾಡಿರುವಂತಹ ಘಟನೆ ನಡೆದಿರುವಂತಹದ್ದು. ಸದ್ಯಕ್ಕೆ ಈಗಾಗಲೇ ಮಹಿಳೆ ಕೂಡ ಅಷ್ಟೇ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ದೂರಿನ ಅನ್ವಯವಾಗಿ ಶಿವಕುಮಾರ್ ಎಂಬಾತನನ್ನ ಪೊಲೀಸರು ಬಂಧನವನ್ನು ಮಾಡಿರುವಂತಹದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಇಲ್ಲಿಯೂ ಕೂಡ ನಿಮ್ಗೆ ತೋರಿಸ್ತೀನಿ, ನನ್ನ ಕ್ಯಾಮರಾಮನ್ ಪ್ಯಾನ್ ಮಾಡಿ ವಿಜುವಲ್ಸ್ ಅನ್ನ ತೋರಿಸ್ತಾರೆ. ಏನು ಈ ಒಂದು ಸರ್ವಿಸ್ ರೋಡ್ ಇದೆ, ಈ ಒಂದು ನಾಗರಬಾವಿಯ ಸರ್ಕಲ್ ನ ಮುಖಾಂತರವಾಗಿ ಬರುವಂತಹ ಒಂದು ಸರ್ವಿಸ್ ರಸ್ತೆ ಇದು. ಇದೇ ಒಂದು ಸರ್ವಿಸ್ ರಸ್ತೆಯಲ್ಲಿ ಒಂದು ಸಂಜೆ ಸುಮಾರು 6:30 ಯಿಂದ 7 ಗಂಟೆ ಟೈಮ್ ನಲ್ಲಿ ಶಿವಕುಮಾರ್ ಎಂಬಾತ
ಖಾಲಿ ಬಸ್ ನಲ್ಲಿ ಬರ್ತಿರ್ತಾನೆ. ಬಂದಂತ ಟೈಮ್ ನಲ್ಲಿ ಆ ಒಂದು ಮೇಲ್ ಏನು ಈ ಒಂದು ರೋಡ್ ಕಾಣ್ತಿದೆ ಅಲ್ಲಿ ಆ ಒಂದು ಮಹಿಳೆ ಕೂಡ ಅಷ್ಟೇ ಮನೆಗೆ ಹೋಗೋಕೆ ಅಂತಾನೆ ಬಸ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಂದಂತ ಶಿವಕುಮಾರ್ ಆಕೆಯನ್ನ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಶಾಲಾ ಬಸ್ ನ ಒಳಗಡೆ ಹತ್ತಿಸ್ಕೊಳ್ತಾನೆ. ಇನ್ನು ಆಕೆ ಅತ್ಯಂತ ಸಂದರ್ಭದಲ್ಲಿ ಆ ಒಂದು ಬಸ್ ನಲ್ಲಿ ಯಾರು ಕೂಡ ಇರೋದಿಲ್ಲ. ಜೊತೆಗೆ ಸುಮಾರು 500 ರಿಂದ 600 ಮೀಟರ್ ಅಂದ್ರೆ ನಮ್ಮೂರ ತಿಂಡಿವರೆಗೂ ಬರುವಂತ ಟೈಮ್ ನಲ್ಲಿ ಆಕೆಯನ್ನ ಆತ ಒಂದು ಬಸ್ ಅನ್ನ ಸೈಡ್ ಗೆ ಹಾಕಿಬಿಟ್ಟು ರಾಡ್ ಮತ್ತು ಸ್ಪಾನರ್ ಇಂದ ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದಂತ ಬಳಿಕ ಆಕೆಯ ಕೈಕಾಲುಗಳನ್ನ ಕಟ್ಟಾಕಿ ಆಕೆಯ ಮೇಲೆ ಅತ್ಯಾಚಾರವನ್ನು ಕೂಡ ಅಷ್ಟೇ ಮಾಡ್ತಾನೆ. ಜೊತೆಗೆ ಈ ಒಂದು ಅತ್ಯಾಚಾರ ಆದಂತಹ ಬಳಿಕ ಆಕೆ ಈ ಒಂದು ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆಯನ್ನು ಕೂಡ ಅಷ್ಟೇ ಆ ಒಂದು ಬಸ್ ನ ಚಾಲಕ ಹಾಕಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಆತ ಅಲ್ಲಿಂದ ಇಳಿಸಿ ಹೋದಂತಹ ಬಳಿಕ ಆ ಒಂದು ಮಹಿಳೆ ಏನಿದ್ದಾಳೆ ಆಕೆ ಆ ಒಂದು ಬಸ್ ನ ಒಂದು ಫೋಟೋವನ್ನ ತೆಗೆದುಕೊಂಡು ತನ್ನ ಮಗನಿಗೆ ಕೂಡ ಅದನ್ನ ಕಳಿಸ್ಕೊಟ್ಟಿರುವಂತಹದ್ದು. ಯಾವಾಗ ಮಗನಿಗೆ ವಿಚಾರವನ್ನ ತಿಳಿಸ್ತಾರೋ ತಕ್ಷಣವೇ ಚಂದ್ರಾಲಿಔಟ್ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಸದ್ಯ ದೂರಿನ ಅನ್ವಯವಾಗಿ ಮತ್ತು ಬಸ್ ನ ನಂಬರ್ ಪ್ಲೇಟ್ ಏನಿತ್ತು ಅವಂದಿರೋ ನಂಬರ್ ಪ್ಲೇಟ್ ನ ಮುಖಾಂತರವಾಗಿ ಆ ಒಂದು ಚಾಲಕ ಶಿವಕುಮಾರ್ ನನ್ನ ಸದ್ಯಕ್ಕೆ ಪೊಲೀಸರು ಬಂಧನ ಮಾಡಿರುವಂತದ್ದು. ಬಂಧನ ಮಾಡಿ ಸದ್ಯಕ್ಕೆ ಆತನನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಆತ ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿಯಂತ ಕೃತ್ಯವನ್ನ ಮಾಡ್ದ, ಜೊತೆಗೆ ಹಿಂದೆಯೂ ಕೂಡ ಅಷ್ಟೇ ಇಂತಹ ಕೃತ್ಯಗಳನ್ನ ಮಾಡಿದ್ನ ಏನು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಹಲವು ಅನುಮಾನ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆತನನ್ನ ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಸಂಜೆ ಸುಮಾರು 6:30 ರಿಂದ 7:30 ಟೈಮ್ ನಲ್ಲಿ ಒಂದು ಘಟನೆ ಆಗಿದೆ ಅಂತ ದೂರಿನಲ್ಲಿ ಉಲ್ಲೇಖವಾಗಿದ್ದು, ಆ ಒಂದು ಟೈಮ್ ನಲ್ಲಿ ಇರುವಂತಹ ಒಂದಷ್ಟು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ಪೊಲೀಸ್ ಈಗಾಗಲೇ ಸರ್ಚ್ ಮಾಡ್ತಾ ಇರುವಂತಹದ್ದು. ಕ್ಯಾಮೆರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಳಗಾವಿಯಲ್ಲಿ ಕಾಲೇಜಿಗೂ ಕಾಲಿಟ್ಟ ಭಾಷಾ ದ್ವೇಷ. ಕಾಲೇಜಿನಲ್ಲಿ ಕನ್ನಡ ಬಾವುಟ ಹಾರಿಸಿದ ವಿದ್ಯಾರ್ಥಿಗೆ ಥಳಿಸಲಾಗಿದೆ. ಪ್ರತಿಷ್ಠಿತ ಕಾಲೇಜಿನ ಫೇರ್ವೆಲ್ ಡೇ ಆಚರಣೆ ವೇಳೆ ಒಂದು ಘಟನೆ ನಡೆದಿದೆ. ಕನ್ನಡ ಬಾವುಟ ಹಾರಿಸಿದ ವಿದ್ಯಾರ್ಥಿಗೆ ಥಳಿಸಲಾಗಿರುವಂತದ್ದು ಬೆಳಗಾವಿ ಕಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ವಿದ್ಯಾರ್ಥಿ ಮೇಲೆ ಹಲ್ಲೆ ಖಂಡಿಸಿದ್ದಾರೆ ಕನ್ನಡ ಪರ ಸಂಘಟನೆಯಲ್ಲಿ. ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ ಪೊಲೀಸರ ಕ್ರಮಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಬೆಳಗಾವಿ ಗೋವಾ ರಾಜ್ಯ ಹೆದ್ದಾರಿ ತಡೆದು ಕರ್ವೇ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಗೋವಾ ಬೆಳಗಾವಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಫೇರ್ವೆಲ್ ಡೇ ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಮಕ್ಕಳೆಲ್ಲ ಡಾನ್ಸ್ ಮಾಡ್ತಾ ಇದ್ರು. ಆಗ ಕನ್ನಡ ಬಾವುಟವನ್ನು ಹಿಡಿದು ವಿದ್ಯಾರ್ಥಿಯೋರ್ವ ಡಾನ್ಸ್ ಮಾಡ್ತಾ ಇದ್ದ. ಆಗ ಅಲ್ಲಿ ಆ ವಿದ್ಯಾರ್ಥಿಗೆ ಇತರ ವಿದ್ಯಾರ್ಥಿಗಳು ಥಳಿಸಿದ್ದಾರೆ. ಇನ್ನು ಪೊಲೀಸರು ಕೂಡ ಆ ವಿದ್ಯಾರ್ಥಿಗೆ ಥಳಿಸಿದ್ದಾರೆ ಅನ್ನುವಂಥ ಆರೋಪ ಇರೋ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಯವರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಪ್ರತಿಭಟನಾ ಸ್ಥಳದಿಂದ. ಬನ್ನಿ ನೋಡೋಣ. ಕನ್ನಡ ಬಾವುಟ ಹಾರಿಸಿದ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ಯುವಕನ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಈಗ ಬೆಳಗಾವಿಯಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿ ಈಗ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡ ವಿದ್ಯಾರ್ಥಿಯ ಮೇಲೆ ಯಾರು ಹಲ್ಲೆ ಮಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈಗ ನೋಡ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು ಕಳೆದ ಅರ್ಧ ಗಂಟೆಯಿಂದ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಿನ್ನೆ ಏನು ಗೋಗ್ಟೆ ಕಾಲೇಜಿನಲ್ಲಿ ಒಂದು ಕಾಲೇಜ್ ಸಂಭ್ರಮ ಇತ್ತು. ಈ ಸಂದರ್ಭದಲ್ಲಿ ಯುವಕನೊಬ್ಬ ಕನ್ನಡ ಬಾವುಟ ಹಾರಿಸಿದ್ದು, ಅದಕ್ಕೆ ಆತನನ್ನು ಥಳಿಸಿದ್ರು. ಈಗ ಪ್ರಮುಖ ನಿಮ್ಮ ಬೇಡಿಕೆ ಏನು ದೀಪಕ್? ಏನು ನಿನ್ನೆ ಒಬ್ಬ ಬೆಳಗಾವಿಯ ಯುವಕ ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಕನ್ನಡ ಬಾವುಟವನ್ನ ಹಿಡಿದು ಒಂದು ನೃತ್ಯದ ಸಂದರ್ಭದೊಳಗಡೆ ಬೇರೆ ಭಾಷಿಕ ಕೆಲ ಯುವಕರು ಅವನ ಅಲ್ಲಿ ಮನ ಬಂದಂತೆ ಹೊಡೆದಿದ್ದಾರೆ. ಹಾಗಾಗಿ ಮಧ್ಯಪ್ರವೇಶಿಸಿದ ಪೊಲೀಸರು ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ, FIR ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಪೊಲೀಸರು ಕೂಡ ಅಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದು ದೊಡ್ಡ ದುರಂತ. ಯಾಕಂದ್ರೆ ನಮ್ಮ ನಾಡಿನಲ್ಲಿ ಒಬ್ಬ ಅನ್ಯಾಯ ಆದ ಯುವಕಗೆ ರಕ್ಷಣೆ ಕೊಡೋದು ಬಿಟ್ಟು ಇದು ಈ ರೀತಿ ಮಾಡ್ತಾರಂದ್ರ ನಮಗ್ ಬಹಳ ನೋವಾಗುತ್ತೆ. ಅದಕ್ಕ ನಾವು ಇವತ್ತು ಆ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೀವಿ. ಅಲ್ಲ, ಸಂಬಂಧಪಟ್ಟಂತವ್ರು ಯಾರು ಆ ಹುಡುಗನ ಮೇಲೆ ಹಲ್ಲೆ ಮಾಡಿದಾರೋ ಅವನ ಮೇಲೆ ಕ್ರಮ ಆಗ್ಬೇಕು ಅನ್ನೋದು ಒತ್ತಾಯ. ಹಿರಿಯ ಅಧಿಕಾರಿಗಳ ಹೆಸರನ್ನ MLC ಅಲ್ಲಿ ಹಾಕೋ ಕೂಡ ಬಿಟ್ಟಿಲ್ಲ ಅಂದ್ರೆ ಇದ್ರ ಎಂತ ಅಂದ್ರೆ ಅದು ಪ್ರಭಾವ ಮೀರಿ ಅವರೆಲ್ಲ ಕೂಡ ಈ ರೀತಿ ಮಾಡ್ತಾ ಇದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇದಾಗಬಾರ್ದು. ಸಂಬಂಧಪಟ್ಟಂತ ಇಲಾಖೆಯವರು ಇದಕ್ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು.
ಓಕೆ, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಬೇಕು. ಯಾಕಂದ್ರೆ ಯಾರೇ ಆದರೂ ಕೂಡ ಒಬ್ಬ ಅಮಾಯಕ ಯುವಕನನ್ನ ಥಳಿಸೋದು ಖಂಡನೀಯ ಅಂತ ಹೇಳಿ ಹೋರಾಟ ನಡೆಸಿದ್ರೆ, ಮತ್ತೊಂದು ಕಡೆ ರಸ್ತೆಯ ಮೇಲೆ ಮಲಗಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಆರ್ಪಿಡಿ ವೃತ್ತದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಏನು ಗೊಕ್ಕೆ ಕಾಲೇಜಿನಲ್ಲಿ ಒಂದು ಕಾಲೇಜ್ ಸಂಭ್ರಮ ಇತ್ತು, ಸಂದರ್ಭದಲ್ಲಿ ಯುವಕನವರು ಆ ಕನ್ನಡ ಬಾವುಟ ಇರಿಸಿದ್ದ, ಆ ಕಾರಣಕ್ಕೆ ಆ ಯುವಕನನ್ನ ಆ ಕಾಲೇಜಿನ ಅನ್ಯ ಭಾಷಿಕರು ಥಳಿಸಿದ್ರು. ಬಳಿಕ ಆತನನ್ನ ನಿನ್ನಿಂದ ದೂರು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಕರೆದುಕೊಂಡು ಠಾಣೆಗೆ ಕರೆದುಕೊಂಡು ಬಂದು ಆತನನ್ನ ಆತ ಯುವಕನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಲಾಗಿತ್ತು. ಜೊತೆಗೆ ಕನ್ನಡದ ವಿಚಾರ ಕನ್ನಡ ಬಾವುಟಕ್ಕೂ ಕೂಡ ಅಪಮಾನ ಮಾಡುವಂತ ಕೆಲಸ ಬೆಳಗಾವಿ ಹಿರಿಯ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಎಂಎಲ್ಸಿಯಲ್ಲೂ ಕೂಡ ಹಿರಿಯ ಅಧಿಕಾರಿಗಳನ್ನ ಉಲ್ಲೇಖ ಮಾಡಿಲ್ಲ. ಇದು ಬೆಳಗಾವಿ ಪೊಲೀಸರು ಪ್ರಭಾವನ ಬೀರಿದ್ದಾರೆ ಅಂತಕ್ಕಂಥದ್ದು ಕನ್ನಡ ಹೋರಾಟಗಾರ ಒಂದು ಆಗ್ರಹವಾಗಿದೆ. ಈಗ ತಕ್ಷಣ ಯಾರು ಕನ್ನಡ ಯುವಕನ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಬೀದಿಗಿಳಿದು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ತಾ ಅಥವಾ ಗಾಢ ನಿದ್ದೆಗೆ ಜಾರತಾ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನು ಬೆಳಗಾವಿಯ ಲಾ ಸೊಸೈಟಿಯ ಕಚೇರಿಗೆ ಕರವೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಗೇಟ್ ತಡಿ ಕಾಲೇಜಿಗೆ ನುಗ್ಗಲು ಕರವೆ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಕರವೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಕರವೆ ಕಾರ್ಯಕರ್ತರು ಪೊಲೀಸರ ವಶದಲ್ಲಿದ್ದಾರೆ. ಕಾಲೇಜಿನ ಗ್ರಿಲ್ ಮೇಲೆ ಹತ್ತಿ ಕನ್ನಡ ಬಾವುಟವನ್ನ ಕಟ್ಟಿದ್ದಾರೆ ಕರವೆ ಕಾರ್ಯಕರ್ತರು. ಯಾಕಂದ್ರೆ ಕನ್ನಡ ಬಾವುಟ ಹಿಡ್ಕೊಂಡ ಅನ್ನೋದೇ ಒಂದು ವಿಚಾರಕ್ಕೆ ಆ ವಿದ್ಯಾರ್ಥಿಯನ್ನ ತಳಿಸಿದ್ದಾರೆ. ಆನಂತರ ಸ್ಥಳಕ್ಕೆ ಬಂದಂತ ಪೊಲೀಸರು ಆ ಕಂಪ್ಲೇಂಟ್ ಕೊಡುವಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಆ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕನ್ನಡ ಧ್ವಜದ ಬಗ್ಗೆ ಕೂಡ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ವಿದ್ಯಾರ್ಥಿ ಆರೋಪ ಮಾಡ್ತಿದ್ದಾರೆ. ಇಷ್ಟೆಲ್ಲ ಘಟನೆಗಳಾದ್ಮೇಲೆ ಕರವೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಲಾ ಸೊಸೈಟಿ ಕಚೇರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಗುಜರಾತ್ನಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. 11 ಗಂಟೆವರೆಗೂ ಶೇಕಡ 19.13 ವೋಟಿಂಗ್ ನಡೆದಿದೆ. 89 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಇವತ್ತು ನಡೀತಾ ಇರುವಂಥದ್ದು. ಅಖಾಡದಲ್ಲಿರುವ 788 ಅಭ್ಯರ್ಥಿಗಳಿಗೆ ಢವಢವ ಶುರುವಾಗಿದೆ. ಸಂಜೆ 5 ಗಂಟೆವರೆಗೆ ವೋಟಿಂಗ್ ನಡೆಯುತ್ತೆ. ಕೇಸರಿ ಭದ್ರಕೋಟೆ ಗುಜರಾತ್ನಲ್ಲಿ ಈ ಬಾರಿ ತ್ರಿಕೋನ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಇನ್ನು ಗುಜರಾತ್ 2ನೇ ಹಂತದ ಚುನಾವಣೆಗೂ ಬಿಜೆಪಿ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಪ್ರಧಾನಿ ಮೋದಿ ಇಂದು ಅಹಮದಾಬಾದ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಸುಮಾರು 32 ಕಿಲೋಮೀಟರ್ನಷ್ಟು ಮೋದಿ ರೋಡ್ ಶೋ ನಡೆಸ್ತಾರೆ. ರೋಡ್ ಶೋ ಮೂಲಕ ಮತಬೇಟೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನರೋಡಾದಿಂದ ಚಂದ್ರಖೇಡಾವರೆಗೂ ಕೂಡ ರೋಡ್ ಶೋ ನಡೆಯಲಿದೆ. ಇನ್ನು ಸನಂದ್ ಕ್ಷೇತ್ರದಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಿದರು. ಗುಜರಾತ್ನಲ್ಲಿ ಮೊದಲ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ಗುಜರಾತ್ನಲ್ಲಿ ಈ ಬಾರಿ ತ್ರಿಕೋನ ಪೈಪೋಟಿ ಇರುವಂಥದ್ದು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಆಪ್ ವಿರುದ್ಧ ಸ್ಪರ್ಧೆ ಇದೆ. ಹಾಗಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಯಾರು, ಚುನಾವಣಾ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಆದರೆ ಈ ಬಾರಿ ಅಖಾಡದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಢವಢವ ಶುರುವಾಗಿದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ನ್ಯೂಸ್ ಡೆಪ್ಯೂಟಿ ಎಡಿಟರ್ ರಾಘವೇಂದ್ರ ಗುಡಿ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಗುಜರಾತ್ನಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದ್ರೆ ಮತ್ತೊಂದು ಕಡೆ 2ನೇ ಹಂತದ ಮತದಾನಕ್ಕೆ ಭರ್ಜರಿ ಪ್ರಚಾರವನ್ನ ಕೂಡ ಬಿಜೆಪಿ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಎಲ್ಲ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಿತ್ತು. ಆದ್ರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಇರುವಂಥದ್ದು. ಹಾಗಾಗಿ ಯಾವ ರೀತಿಯಾದಂತಹ ಒಂದು ಟಫ್ ಫೈಟ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಬಾರಿ ಅಂತ? ಸೌಮ್ಯ, ಈ ಬಾರಿ ಕೂಡ ಸಾಕಷ್ಟು ಒಂದು ಪ್ರಚಾರದ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಪ್ರಚಾರದ ವಿಚಾರದಲ್ಲಿ ಬಂದಾಗ ಬಿಜೆಪಿ ಮುಂದಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ಗಳಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ಬೋದು, ಪ್ರತಿಯೊಬ್ಬರು ಬಂದು ಗುಜರಾತ್ನಲ್ಲಿ ಬೀಡ್ಬಿಟ್ಟಿದ್ದಾರೆ, ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಚುನಾವಣೆ ಶುರುವಾಗಿರ್ತಕ್ಕಂಥದ್ದು, ಅದರಲ್ಲಿ ಪ್ರಮುಖವಾಗಿ ಸೌರಾಷ್ಟ್ರ ಭಾಗದಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ. ಈ ಒಂದು ಭಾಗ ಏನಿದೆ, ಈ ಒಂದು 50ಕ್ಕೂ ಹೆಚ್ಚು ಸೀಟುಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ, ಕಳೆದ ಚುನಾವಣೆಯಲ್ಲಿ ಅಂದರೆ
2017 ಅಲ್ಲಿ ಕಾಂಗ್ರೆಸ್ ಏನಿದೆ ಸುಮಾರು 40% 49% ಮತವನ್ನು ಗಳಿಸಿರುತ್ತೆ. 50 ಕ್ಕಿಂತ 50 ಸುಮಾರು 50 ಸೀಟ್ಗಳಲ್ಲಿ 38 ಸೀಟ್ಗಳನ್ನು ಕೇವಲ ಕಾಂಗ್ರೆಸ್ ಗೆದ್ದಿರುತ್ತೆ. ಹೀಗಾಗಿ ಒಂದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ 2017 ಚುನಾವಣೆಯಲ್ಲಿ ಈ ಒಂದು ಭಾಗ ಏನಿದೆ ಹೊರಹೊಮ್ಮಿರುತ್ತೆ. ಆದರೆ ಈ ಬಾರಿಯ ಸನ್ನಿವೇಶ ಹೇಗಿದೆ ಅಂತ ನೋಡೋದಾದ್ರೆ ಕಳೆದ ಬಾರಿ ಕೊಟ್ಟಂತ ಪೈಪೋಟಿಯನ್ನು ಕಾಂಗ್ರೆಸ್ ಈ ಬಾರಿಯೂ ಕೊಡುತ್ತಾ ಅಂತೇಳಿ ಒಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದ್ರೆ ಈ ಬಾರಿ ನೋಡಿದಂತ ಸಂದರ್ಭದಲ್ಲಿ ಒಂದು ಬಹಿರಂಗವಾಗಿ ಅದು ರಾಹುಲ್ ಗಾಂಧಿ ಇರಬಹುದು, ಸೋನಿಯಾ ಗಾಂಧಿ ಇರಬಹುದು, ಅಥವಾ ಪ್ರಿಯಾಂಕಾ ವಾದ್ರಾ ಇರಬಹುದು, ಗಾಂಧಿ ಫ್ಯಾಮಿಲಿ ಇರಬಹುದು, ಇವರು ಯಾರೂ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬಂದು ಪ್ರಚಾರವನ್ನ ಮಾಡಿಲ್ಲ ಒಂದು ಅಂತ. ಇನ್ನೊಂದು ಖರ್ಗೆ ಇವತ್ತು ಐಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿಗೆ ಭೇಟಿಯನ್ನು ಕೊಟ್ಟರಾದ್ರೂ ಕೂಡ ಅವರು ಕೂಡ ಒಂದು ದೊಡ್ಡ ಮಟ್ಟದ ರ್ಯಾಲಿಗಳನ್ನು ಮಾಡೋದಾಗಲಿ, ಅಲ್ಲಿ ಜನರನ್ನು ಸಂಘಟಿಸೋದಾಗಲಿ, ಅಥವಾ ತಮ್ಮ ಮತದಾರರು ಯಾರು ಕಳೆದ ಬಾರಿ ಮತವನ್ನು ಮಾಡಿದ್ರು ಅವರನ್ನು ಒಂದಿಷ್ಟು ಉತ್ತೇಜಿಸುವಂಥ ಒಂದು ಪ್ರಕ್ರಿಯೆ ಏನಿತ್ತು ಆ ಒಂದು ವಿಚಾರದಲ್ಲಿ ಆ ಒಂದು ಮೇಲ್ನೋಟಕ್ಕೆ ನೋಡಿದಾಗ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ದು ಕಂಡು ಬರ್ತಾ ಇಲ್ಲ. ಆದರೆ ಇವತ್ತು ಇದಕ್ಕೆ ಕಾಂಗ್ರೆಸ್ ಹೇಳ್ತಾ ಇರೋದು ಏನಂದ್ರೆ ನಾವು ಅದನ್ನು ನಾವು ಮೇಲ್ನೋಟ ಅಂದರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡದೇ ಇದ್ರು ಪ್ರತಿಯೊಬ್ಬರನ್ನು ಕೂಡ ಭೇಟಿಯಾಗಿದ್ದೀವಿ, ಪ್ರತಿಯೊಬ್ಬರನ್ನು ಕೂಡ ನಮ್ಮ ಮತದಾರ ಯಾರಿದ್ದಾರೆ ಅವರು ನಮ್ಮ ಪರವಾಗಿ ನಿಲ್ತಾರೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಇದು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಮೂರನೇದಾಗಿ ನೋಡೋದಾದರೆ ಆಮ್ ಆದ್ಮಿ ಪಕ್ಷ ಏನಿದೆ ಅವರು ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅರ್ಬನ್ ಏರಿಯಾ ಏನಿದೆ, ಅರ್ಬನ್ ವೋಟರ್ಸ್ ಏನಿದ್ದಾರೆ ಅವರನ್ನು ಹೊರತುಪಡಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಆಪ್ನ ಒಂದು ಕಾರ್ಯಕರ್ತರು ಅಲ್ಲಿ ಮುಟ್ಟಿದ್ದಾರೆ ಅಥವಾ ಆಪ್ ಅಲ್ಲಿ ಒಂದು ಗ್ರಾಮೀಣ ಮತದಾರರನ್ನು ಇಂಪ್ರೆಸ್ ಮಾಡಿದೆಯಾ ಅಂತ ಕೂಡ ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಇವೆಲ್ಲದಕ್ಕೂ ಉತ್ತರ December 8 ಬರುತ್ತೆ. ಯಾಕಂದರೆ 8 ಈ ಒಂದು ಚುನಾವಣೆಯ ಫಲಿತಾಂಶ ಬರುತ್ತೆ, ಅಲ್ಲಿಯವರೆಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ಆದರೆ 2017 ಸನ್ನಿವೇಶಕ್ಕೆ ಕಂಪೇರ್ ಮಾಡಿದಾಗ ಅಷ್ಟು ದೊಡ್ಡ ಮಟ್ಟದ ಟಫ್ ಫೈಟ್ ಏನಿತ್ತು ಅದು ಈ ಬಾರಿಯ ಕಂಡು ಬರದೇ ಇರೋದು ಕೂಡ ಒಂದು ರೀತಿಯಿಂದ ಕೌತುಕವಾಗಿರ್ತಕ್ಕಂಥದ್ದು. ಯಾಕಂದರೆ 2017 ಚುನಾವಣೆಯಲ್ಲಿ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಪಟ್ಟಿದಾರದ ದೊಡ್ಡ ಮಟ್ಟದಲ್ಲಿ ಒಂದು ಅಜಿಟೇಷನ್ ಆಗಿತ್ತು, ಪ್ರತಿಭಟನೆ ಆಗಿತ್ತು, ಹಾರ್ದಿಕ್ ಪಟೇಲ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಈ ಬಾರಿ ಹಾರ್ದಿಕ್ ಪಟೇಲ್ ಬಿಜೆಪಿಗೆ ಬಂದಿದ್ದಾರೆ, ಇನ್ನು ಜಿಗ್ನೇಶ್ ಮೆವಾನಿ ಇರ್ಬೋದು, ಅವರೆಲ್ಲ ಒಂದು ಯುವ MLAಗಳೇನಿದ್ರು ಅವರ ನೇತೃತ್ವದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಲಾಗಿತ್ತು. ಎಲ್ಲ ನಿಟ್ಟಿನಲ್ಲೂ ಕೂಡ ಬಿಜೆಪಿಯನ್ನು ಕಟ್ಟಿ ಹಾಕೋದ್ರಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ಸಫಲ ಆಗಿತ್ತು. ಹೀಗಾಗಿ 2017 ಚುನಾವಣೆಯಲ್ಲಿ 77 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿದ್ರೆ 100ಕ್ಕಿಂತ ಕಡಿಮೆ ಅಂದರೆ 99 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿತ್ತು. ಆದರೆ ಈ ಬಾರಿ ಸನ್ನಿವೇಶ ಅದೇ ರೀತಿಯಾಗಿದೆಯಾ ಅಂತ ಕೂಡ ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರ 8 ಸಿಗುತ್ತೆ. ಸೌಮ್ಯ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.